ಸಿ ರಾಜೇಶ್ವರಿ ಹಿಯರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲ ನಿಮಗೆ ದುಬೈ ಜನಜೀವನ್ ಬಗ್ಗೆ ಉಪಯುಕ್ತಕರವಾದ ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ನಿಮಗೆ ದುಬೈನಲ್ಲಿ ಸಾಕಷ್ಟು ತಳ ಸ್ಥಳಗಳು ನೋಡೋದಕ್ಕೆ ಸಿಗ್ತವೆ ಈ ದೇಶದಲ್ಲಿ ನೀವು ಯಾವುದೇ ಟ್ಯಾಕ್ಸನ್ನು ಪೇ ಮಾಡಬೇಕಾಗಿರೋದಿಲ್ಲ ದುಬೈನಲ್ಲಿ ಬಿಸಿ ಜಾಸ್ತಿ ಇರೋದರಿಂದ ಸಾಮಾನ್ಯವಾಗಿ ನಿಮಗೆ ಎಲ್ಲ ರೆಸಾರ್ಟ್ಗಳಲ್ಲಿ ಆಗಿರ್ಬೋದು ಅಥವಾ ಬಸ್ ಸ್ಟಾಪ್ನಲ್ಲಿ ಆಗಿರ್ಬೋದು ಮೆಟ್ರೋನಲ್ಲಿ ಆಗಿರ್ಬೋದು ಎ ಸಿಗಳು ನೋಡಲು ಸಿಕ್ಕೇ ಸಿಗ್ತವೆ ಆಮೇಲೆ ನೀವು ಫ್ಯಾಮಿಲಿ ಸಮೇತ ಮಕ್ಕಳೊಂದಿಗೆ ಹೋಗಿ ಫುಲ್ ಎಂಜಾಯ್ ಕೂಡ ಮಾಡ್ಬೋದು ಇಲ್ಲಿ ಕೆಲವು ರೆಸಾರ್ಟ್ಗಳಿಗೆ ಚಿಕ್ಕ ಚಿಕ್ಕ ರೆಸಾರ್ಟ್ಗಳಿಗಂತೂ ಅಲ್ಲಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ಗಂತೂ ಕೊಟ್ಟೇ ಇರ್ತಾರೆ ಆಮೇಲೆ ಚಿಕ್ಕ ಚಿಕ್ಕ ಪಾರ್ಕ್ಗಳು ಸಹ ನಿಮಗೆ ನೋಡಲು ಸಿಗ್ತವೆ ಅಂತ ಹೇಳ್ಬೋದು ಯಾಕಂದರೆ ನಿಮಗೆ ಬೇಜಾರಾಗಬಾರ್ದು ಅಂತ ಈ ಥರದ ವ್ಯವಸ್ಥೆಯಲ್ಲಿ ಕೊಟ್ಟಿರ್ತಾರೆ ಗಗನ ಚುಂಬಿಗಳ ಕಟ್ಟಡ ಅಂತ ಕೂಡ ದುಬೈಯನ್ನೇ ಕರೀತಾರೆ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದರ ಒಳಗಡೆ ನೀವು ಎಂಟ್ರ್ ಆದ ತಕ್ಷಣವೇ ನಿಮ್ಮ ವಿಮಾನದ ಸಮಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗದೆ ಇರಲಿ ಅಂತ ವಯಸ್ಸಾದವರು ಮಕ್ ಮತ್ತು ಮಕ್ಕಳನ್ನ ನೀವು ಜೊತೆ ಕರ್ಕೊಂಡು ಹೋಗಿರ್ತೀರಲ್ವ ಅದಕ್ಕೆ ತೊಂದರೆ ಆಗ ಆಗಬಾರ್ದು ಅಂತಲೇ ಇದ್ರೆ ಇಲ್ಲಿ ತುಂಬಾ ಬ್ಯೂಟಿ ಶಾಪ್ಗಳು ನೋಡಲು ಸಿಗುತ್ತೆ ಅಂತ ಹೇಳ್ಬೋದು ಈ ಡ್ಯೂಟಿ ಫ್ರೀ ಶಾಪ್ಗಳಲ್ಲಿ ನಿಮಗೆ ಪಿಜ್ಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಕಾಫಿ ಟೀ ಮತ್ತು ಮೊಬೈಲ್ ಫೋನ್ಸು ಆಮೇಲೆ ಬ್ಯಾಗ್ಸು ಗಿಫ್ಟ್ಸು ಎಲ್ಲ ಏ ನಿಮ್ಗೆ ಏನು ಏನು ಬೇಕೋ ಎಲ್ಲ ಸಿಗುತ್ತೆ ನೀವು ಸಪೋಸ್ ಏನಾದರೂ ಮನೆಯಲ್ಲಿ ಯಾವುದೇ ವಸ್ತುಗಳನ್ನು ಮರೆತು ಬಂದರೆ ನಿಮಗೆ ಬೇಕಾದಂಥ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತವೆ ಅಂತ ಹೇಳ್ಬೋದು ಆಮೇಲೆ ನಿಮಗೆ ರೆಸ್ಟ್ ಮಾಡೋದಕ್ಕೆ ಅಂಥ ವಿಶ್ರಾಂತಿ ಸ್ಥಳಗಳು ಕೂಡ ಇಲ್ಲಿ ಇರುತ್ತೆ ಅಂತ ಹೇಳ್ಬೋದು ದುಬೈನಲ್ಲಿ ಸುಮಾರು ಆರು ಇಂಟ್ರನ್ಯಾಷನಲ್ ಏರ್ಪೋರ್ಟ್ಗಳು ಇವೆ ಇಲ್ಲಿ ನಾವು ಡೊಮೆಸ್ಟಿಕ್ ಏರ್ಲೈನ್ಸ್ ಮತ್ತು ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅಂತ ಎರಡು ಭಾಗಗಳನ್ನ ಮಾಡ್ತೀವಿ ಇಲ್ಲಿ ಪಾಪ್ಯುಲರ್ ಆದಂತಹ ಏರ್ಲೈನ್ಸ್ ಕೆಲವು ಹೆಸರುಗಳನ್ನ ಹೇಳ್ತೀವಿ ನೋಡಿ ಹಾಗೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಹೆಸರುಗಳನ್ನು ಕೂಡ ಕೊಟ್ಟಿರ್ತೀನಿ ಸರಿ ಚೆಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮೊದಲೇದಾಗಿ ಒಂದು ವಿಮಾನ ನಿಲ್ದಾಣದ ವಿಮಾನದ ಹೆಸರು ಇಂಡಿಗೋ ಅಂತ ಇದೆ ಏರ್ ಇಂಡಿಯಾ ಅಂತ ಇದೆ ಸ್ಪೈಸ್ ಜೆಟ್ ಇದೆ ಗೋ ಏರ್ ಇದೆ ಏರ್ ಏಷ್ಯಾ ಇಂಡಿಯಾ ಇದೆ ವಿಸ್ತ್ರಾ ಇದೆ ಆಮೇಲೆ ಅಲಯನ್ಸ್ ಏರ್ ಅಂತ ಇದೆ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಸಿಟಿ ಅಂತ ಹೇಳ್ಬೋದು ಇಲ್ಲಿ ಮನೆಗಳಾಗಿರ್ಬೋದು ದಿನಸಿ ವಸ್ತುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಸಿನಿಮಾ ಥಿಯೇಟ್ರ್ಗಳಾಗಿರ್ಬೋದು ಮನೋರಂಜನಾ ಸ್ಥಳಗಳಾಗಿರ್ಬೋದು ತುಂಬ ಅಂದರೆ ತುಂಬಾ ದುಬಾರಿ ಆಗಿರುತ್ತವೆ ಆದ್ದರಿಂದಲೇ ಇದನ್ನು ಶ್ರೀಮಂತ ರಾಷ್ಟ್ರ ಅಂತ ಕರಿತೀವಿ ದುಬೈದಲ್ಲಿರೋ ಮುಸ್ಲಿಮ್ಸು ಮಸ್ಜಿದ್ಗಳಿಗೆ ಹೋಗಬೇಕಂದ್ರೆ ಫುಲ್ ಲಾಂಗ್ ಮ್ಯಾದಂಥ ಮ್ಯಾಕ್ಸಿ ಡ್ರೆಸ್ಗಳನ್ನೇ ಯೂಸ್ ಮಾಡಬೇಕು ತಲೆ ಕೂಡ ಫುಲ್ ಕವರ್ ಆಗಿರ್ಬೋದು ಇಲ್ಲಿ ಇದರ ಒಳಗೆ ಎಂಟರ್ ಆಗೋದಕ್ಕೆ ಅವ್ರಿಗೆ ಬಿಡೋದಿಲ್ಲ ದುಬೈದಲ್ಲಿ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾನವ ನಿರ್ಮಿತವಾದಂಥ ಐಲ್ಯಾಂಡ್ಗಳು ನೋಡೋದಕ್ಕೆ ಸಿಗುತ್ತವೆ ದುಬೈನ ಕೆಲವು ಟಾಪ್ ಹೋಟೆಲ್ಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ದುಬೈನಲ್ಲಿರೋ ಅಟ್ಲಾಂಟಿಸ್ ಪ್ಲಾಮ್ ಹೋಟೆಲ್ ಇದು ಇದು ದುಬೈನಲ್ಲಿರೋ ಫೈವ್ ಪ್ಲಮ್ ಜುಮೇರಾ ಹೋಟೆಲ್ ಇದು ದುಬೈನಲ್ಲಿರೋ ಫೋರ್ ಸೀಸನ್ಸ್ ರೆಸಾರ್ಟ್ ಇದು ದುಬೈನಲ್ಲಿರೋ ಜೆ ಡಬ್ಲ್ಯೂ ಮೆರಿಯಾಟ್ ಮೆರಿಕ್ಯೂಸ್ ಕ್ಯೂಸ್ ಹೋಟೆಲ್ ಇದು ದುಬೈನಲ್ಲಿರೋ ಅರ್ಮಾನ್ ಹೋಟೆಲ್ ಅಂತ ಹೇಳಬಹುದು ದುಬೈ ಪ್ರವಾಸಿಗರ ಆಕರ್ಷಣೀಯ ಕೇಂದ್ರವಾಗಿರೋದ್ರಿಂದ ಇಲ್ಲಿ ನಿಮಗೆ ಆರ್ಟ್ ಗ್ಯಾಲರಿಗಳು ಮತ್ತು ಮ್ಯೂಸಿಯಂಗಳು ಅಕ್ವೇರಿಯಂಗಳು ಮ್ಯೂಸಿಕ್ ಫೌಂಟನ್ಸ್ಗಳು ಮತ್ತೆ ಪಾರ್ಕ್ಗಳು ಮಿರಾಕಲ್ ಗಾರ್ಡನ್ಸ್ ಲಕ್ಸುರಿಯಸ್ ಹೋಟೆಲ್ಸ್ ಬೀಚ್ಗಳು ಎಲ್ಲಾನು ನೋಡೋದಕ್ಕೆ ಸಿಗ್ತಾವೆ ಅಂತ ಹೇಳಬಹುದು